ಫ್ರೆಂಡ್ಸ್, ನಾನು ನನ್ನ ಹಸ್ಬೆಂಡ್ ಓಟ್ ಹಾಕಿದ್ದಾಯ್ತು. ಅಮ್ಮ ಬಾತ್ ಮಾಡಿದ್ರು, ತರಕಾರಿ ಬಾತು. ಸೊ ಆ ಬಾತ್ ನ ತಿನ್ಕೊಂಡು ನಾನು, ನಮ್ಮ ದೊಡ್ಡವನು, ಚಿಕ್ಕನ ಅಭಿ, ಹಾಯ್ ಮಾಡೋ ಅಭಿ, ಅಭಿ, ಅಭಿ. ಸೊ ನನ್ನ ಹಸ್ಬೆಂಡ್ ಎಲ್ಲ ಅಜ್ಜಿ ನೋಡಕ್ ಹೋಗ್ತಾ ಇದೀವಿ, ಅಂದ್ರೆ ನಮ್ಮ ಅಪ್ಪ ಅವರ ಅಮ್ಮನ್ನ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇನೆ, ನಮ್ಮ ಅಜ್ಜಿ ಮನೆ. ನಮ್ಮನೆಯಿಂದ ಒಂದು 500 meters ಅಲ್ಲೇ ನಮ್ಮಿಬ್ರು ಚಿಕ್ಕಪ್ಪ ಎಲ್ಲ ಇರೋದು. ಅಲ್ಲಿ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಇದೇ ನಮ್ಮ ಅಜ್ಜಿ ಮನೆ. ಈ ಗೇಟಿಂದ ಆ ಇನ್ನೊಂದು ಗೇಟ್ ಇದೆಯಲ್ಲ ಪಕ್ಕದ ಗೇಟು, ಆ ಪಕ್ಕದ ಗೇಟ್ ಮತ್ತು ನೆಕ್ಸ್ಟ್ ಕಾಂಪೌಂಡಿಂದ. ಫಸ್ಟ್ ನಾವೆಲ್ಲ ಇಲ್ಲೇ ಇದ್ದಿದ್ದು, ಅಂದರೆ ಕೆಳಗಡೆ ಒಂದೇ ಫ್ಲೋರ್ ಇತ್ತು, 100x60 ನಮ್ಮ ತಾತ ಕಟ್ಸಿದ್ದು. ಆಮೇಲೆ ನಮ್ಮಿಬ್ಬರು ಚಿಕ್ಕಪ್ಪಂಗೆ ಹೋದ್ಮೇಲೆ ಅವರು ಮೇಲೆ ಒಬ್ಬರು, ಇನ್ನೊಂದು ಆ ಕಡೆ ಸೈಡ್ ಇದ್ದಾರೆ. ಸೊ ಇದು ಇಬ್ಬರು ಚಿಕ್ಕಪ್ಪ ಶೇರ್ ಮಾಡಿದ್ದಾರೆ. ನಾವು ಅಲ್ಲಿ ಇಲ್ಲಿಂದ 500 meters ಇದ್ದೀವಿ, ನೋಡ್ಬೋದು. ಈ ಗೇಟಿಂದ ಬಂದು ಇದು ಈ ಕಡೆ ಸೈಡ್ ಗೇಟು, ಇದು 100x60 ಇರೋದು. ಈ ಕಡೆ ಸೈಡಿಂದ ಆ ಕಡೆ ಸೈಡ್ ಗಂಟ ಫ್ರಂಟ್ ಇರೋದು ಬಂದುಬಿಟ್ಟು ಫಸ್ಟ್ ಚಿಕ್ಕಪ್ಪ, ಅಪ್ಪನ ಫಸ್ಟ್ ತಮ್ಮ, ಆ ಕಡೆ ಇರೋದು ಬಂದುಬಿಟ್ಟು ನೆಕ್ಸ್ಟ್ ಗೇಟ್ ಬಂದು ಅಪ್ಪನ ಎರಡನೇ ತಮ್ಮ. ಇಲ್ಲಿ ಹಿಂದೆ ಕಡೆ ಫ್ಲವರ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಈ ಮನೆ ಇದೆಯಲ್ಲ ಅಪ್ಪನ ಎರಡನೇ ತಮ್ಮಂದು, ಅಂದರೆ ನಮ್ಮ ಎರಡನೇ ಚಿಕ್ಕಪ್ಪಂದು. ಅಜ್ಜಿ ಇರೋದು ಬಂದು ಇವ್ರ ಮನೇಲೇ, ಅಪ್ಪನ ಫಸ್ಟ್ ತಮ್ಮ ಬಂದು ಇಲ್ಲಿ ಮೇಲ್ಗಡೆ ಇದ್ದಾರೆ, ಅದು ಆಮೇಲೆ ತೋರಿಸ್ತೀನಿ. ಸೊ ಇದು ಎರಡನೇ ಚಿಕ್ಕಪ್ಪನ ಮನೆ. ಅಜ್ಜಿ ಇಲ್ಲೇ ಇರೋದು ಬಂದುಬಿಟ್ಟು, ಸೊ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿದರು, ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ಅವರು ಕಿಚನ್ನು. ಸುಮ್ಮನೆ ನಾನು ಹಂಗೆ ಒಂದು ವೀಡಿಯೋ ಮಾಡಿದೆ. ಇದನ್ನು ಬಂದು ನಮ್ಮ ತಾತ ಅಜ್ಜಿ, ಅಪ್ಪನ ಅಪ್ಪ ಅಮ್ಮ, ಅಲ್ಲಿ ನನ್ನ ಮಂತಪ್ಪ ಮತ್ತು ಗೌರಮ್ಮ, ಅಪ್ಪನ ತಾತ ಅಜ್ಜಿ, ಇದೆಲ್ಲ ಬಂದುಬಿಟ್ಟು ತಾತನ ಅಪ್ಪ ಅಮ್ಮ ಅವರೆಲ್ಲ, ನಮ್ಮ ಎರಡು ಮನೆ ಎರಡು ಮಕ್ಕಳು ನೋಡ್ಬೋದು ಹೇಗೆ ಇದು ಮಾಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ಕೆಳಗಡೆ ಇರೋದು ಬಂದುಬಿಟ್ಟು ಅಜ್ಜಿ ರೂಮು. ಇದು ಮನೆ ಕಟ್ಟು ಆಲ್ಮೋಸ್ಟ್ ತುಂಬ ದಿವಸನೇ ಆಯಿತು ಅಂತ ಹೇಳ್ಬೋದು, ಒಂದು 15 ವರ್ಷದ ಮೇಲೆ ಆಯಿತು. ನಮ್ಮ ಚಿಕ್ಕಪ್ಪ ಮನೆ ಕಟ್ಟು ಅವಾಗ ತುಂಬ ಚೆನ್ನಾಗಿ ಕಟ್ಟಿದ್ರು. ನಮ್ಮ ಎರಡನೇ ಚಿಕ್ಕಪ್ಪ ಬಂದುಬಿಟ್ಟು ಮೇಲೆಲ್ಲ, ನಾನೇನು ಹೋಮ್ ಟೂರ್ ಎಲ್ಲ ಮಾಡಿಲ್ಲ, ನೆಕ್ಸ್ಟ್ ಸತಿ ಹೋದಾಗ ನಾನು ಯಾವಾಗಾದರೂ ತೋರಿಸ್ತೀನಿ. ಜಸ್ಟ್ ಸುಮ್ಮನೆ ಹಂಗೆ ಒಂದೊಂದು ವೀಡಿಯೋಸ್ ಮಾಡಿದೆ. ಇವರೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಅಂದರೆ ಅಪ್ಪನ ಎರಡನೇ ತಮ್ಮ ಮತ್ತು ಅವ್ರ ವೈಫು, ನೋಡ್ಬೋದು. ನಮ್ಮ ಚಿಕ್ಕಪ್ಪ ಸೇಮ್ ನಮ್ಮ ಅಪ್ಪ ಥರನೇ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ, ತುಂಬ ಸ್ಮಾರ್ಟಾಗಿದ್ದಾರೆ ನಮ್ಮ ಚಿಕ್ಕಪ್ಪ. ಇವರು ನಮ್ಮ ಚಿಕ್ಕಪ್ಪನ ಮಕ್ಕಳು, ನಮ್ಮ ಚಿಕ್ಕಪ್ಪಂಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಇವರೇ ನೋಡ್ಬೋದು, ನಮ್ಮ ಅಜ್ಜಿ, ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ, ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಇದ್ದಾರೆ. ನಮ್ಮ ಅಜ್ಜಿಗೆ ಆಲ್ಮೋಸ್ಟ್ 85+ ಆಗಿದೆ. ನಮ್ಮ ಅಜ್ಜಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಲೈಕ್ ನಾವು ಇವತ್ತೇನಾದರೂ ಅಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಅಜ್ಜಿ ತಾತನೇ ಕಾರಣ. ಸೊ ನನಗೆ ಅಜ್ಜಿ ತಾತ ಅಂದರೆ ತುಂಬಾ ಇಷ್ಟ, ಅವ್ರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀವಿ. ನಮ್ಮ ಅಜ್ಜಿ ಏನೋ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಇದ್ದಾರೆ. ಆಮೇಲೆ ಬಂದುಬಿಟ್ಟು ಜಾಕ್ ಫ್ರೂಟ್ ಕೊಟ್ಟರು, ಹಲಸಿನ ಹಣ್ಣು ಕೊಟ್ಟರು, ತಿಂತಾ ಇದ್ವಿ. ತಿಂದಾದ್ಮೇಲೆ ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಬಂದಾಗೆಲ್ಲ ತಿಂಡಿ ಕೊಡ್ಸಾರೆ ಮಕ್ಕಳಿಗೆ. ನಮ್ಮ ದೊಡ್ಡವ್ನು ಚಿಪ್ಸ್ ಕೊಟ್ಟಿದ್ದಾರೆ, ಆಮೇಲೆ ಚಾಕ್ಲೇಟ್ ತಂದುಕೊಟ್ರು, ಅದನ್ನು ಹಿಡ್ಕೊಂಡೇ ಇದ್ದಾನೆ. ಅದಾದಮೇಲೆ ಬಂದುಬಿಟ್ಟು ನಾವು ಈ ಕಡೆ ಸೈಡ್ ಬಂದ್ವಿ. ಇದು ಬಂದುಬಿಟ್ಟು ನಮ್ಮ ಫಸ್ಟ್ ಚಿಕ್ಕಪ್ಪ ಮನೆ, ಫಸ್ಟ್ ಚಿಕ್ಕಪ್ಪ ಇವ್ರು ಫಸ್ಟ್ ಫ್ಲೋರಲ್ಲಿ ಇದ್ದಾರೆ. ಅವರು ಆ ಕಡೆ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು. ಇದು ಬಂದುಬಿಟ್ಟು ನನ್ನ ಕಸಿನ್, ಯಾವ ನಮ್ಮ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿಬಿಡ್ತೀರ, ಕಸಿನ್ ನಮ್ಮ ಚಿಕ್ಕಪ್ಪನ ಮಗಳು ಪಲ್ಲವಿ ಅಂತ, ಅವ್ರ ಮಗು, ಅವ್ಳಿಗೊಂದು ಇದು ಅವ್ರ ಮಗಳು, ಸೇಮ್ ನಮ್ಮ ತಕ್ಷಿ ಥರನೇ ಇದೆ, ನೋಡ್ಬೋದು. ನಮ್ಮ ತಕ್ಷಿನೂ ಚಿಕ್ಕ ವಯಸ್ಸಲ್ಲಿ ಹಂಗೆ ಇದ್ದ. ಇನ್ನೊಂದು ಮಗು ಬಂದುಬಿಟ್ಟು ಅವ್ರ ಮಗ. ಸೊ ನೋಡ್ಬೋದು ಈ ಮೂರು ಜನ ಮಕ್ಕಳು ಹೆಂಗೆ ಆಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿದ್ದಾರಲ್ಲ ಆಂಟಿ, ಅವ್ರು ಬಂದುಬಿಟ್ಟು ನಮ್ಮ ಫಸ್ಟ್ ಚಿಕ್ಕಮ್ಮ, ಅಂದರೆ ನಮ್ಮ ಫಸ್ಟ್ ಚಿಕ್ಕಪ್ಪನ ವೈಫು, ಇವರು ಫಸ್ಟ್ ಚಿಕ್ಕಮ್ಮ, ಇನ್ನೊಬ್ರು ಇದ್ರಲ್ಲ ಅವ್ರು ಬಂದುಬಿಟ್ಟು ಸೆಕೆಂಡ್ ಚಿಕ್ಕಮ್ಮ. ಮೂರು ಜನ ನೋಡ್ತಾ ಇರ್ಬೋದು, ಇವ್ರು ಮೂರು ಜನ ನಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಇವ್ರು ಇವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಆಲ್ರೆಡಿ ಅವ್ರಿಗೆ 4 bedrooms ಮನೆ ಇತ್ತು, ಬಟ್ ಇವ್ರ ಮಗಂಗೆ ಮದುವೆ ಮಾಡಬೇಕು ಅನ್ನೋಕ್ಕೋಸ್ಕರ ಇನ್ನೊಂದು ಬೆಡ್ರೂಮ್, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ರೂಮನ್ನು ಸಹ ಮಾಡಿದ್ದಾರೆ. ಸೊ ಹೊರಗಡೆ ಬಂದರೆ ಬಾಲ್ಕನಿ ನೋಡ್ಬೋದು, ಆ ಕಡೆ ಬಂದರೆ ಆ ಕಡೆ ಚಿಕ್ಕಪ್ಪ ಮನೆ. ನಂಗೆ ರೂಮ್ ತೋರಿಸ್ತಾ ಇದ್ದಾರೆ ಆಂಟಿ, ಸ್ವಲ್ಪ ದೊಡ್ಡದಾಗಿ ಮಗಂಗೆ ಬೇಕು ಅಂತ ಮಾಡಿಸಿದ್ದಾರೆ ರೂಮ್. ಇದು ಅಟ್ಯಾಚ್ಡ್, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಕೆಲವೊಂದು ಕೆಲಸ ಎಲ್ಲ ಇದೆ. ಇವಳೇ ಬಂದ್ಬಿಟ್ಟು ನನ್ನ ಕಸಿನ್ ಸಿಸ್ಟರು, ನಮ್ಮ ಚಿಕ್ಕಪ್ಪನ ಮಗಳು. ಇವನು ನನ್ನ ತಮ್ಮ, ನಮ್ಮ ಫಸ್ಟ್ ಚಿಕ್ಕಪ್ಪನ ಮಗ ಮತ್ತು ಮಗಳು. ಇವನು ಬಂದ್ಬಿಟ್ಟು ಅವ್ರ ಮಗ. ಸೊ ನೋಡ್ತಾ ಇರ್ಬೋದು ಮಾತಾಡ್ತಾ ಇದ್ದಾರೆ. ಮಕ್ಕಳನ್ನಂತೂ ಮೂರು ಜನ ಮಕ್ಕಳು ಸೇರ್ಕೊಂಬಿಟ್ರಲ್ಲ, ಅದು ಮೂರು ಜನ ಗಂಡು ಮಕ್ಕಳು ಸಮಾಧಾನ ಮಾಡೋದೇ ಕಷ್ಟ ಆಗ್ತಿತ್ತು. ಆಮೇಲೆ ನಮ್ಮ ಫಸ್ಟ್ ಚಿಕ್ಕಪ್ಪ ಮನೆ ಈಚೆ ಬಂದರೆ ಇದು ಇಲ್ಲೂ ಆಪೋಸಿಟ್ ಮನೆ ಇದೆಯಲ್ಲ, ಅದೆಲ್ಲ ನಮ್ಮದೇ ಮನೆಗಳು. ಅದಾದಮೇಲೆ ಲೈಕ್ ಹೊಡ್ತೀವಿ ಅಂತ ಹೇಳಿಬಿಟ್ಟು ಹೊಡ್ತಾ ಇದ್ದೀನಿ. ನನ್ನ ಕಸಿನು ನನ್ನ ಜೊತೆ ಬರ್ತೀನಿ ಇಲ್ಲೂ ಮನೆಗೆ. ಸೊ ನಾನು, ನಮ್ಮ ದೊಡ್ಡವನು, ಚಿಕ್ಕವನು ಮತ್ತು ನನ್ನ ಕಸಿನು ಮತ್ತು ನನ್ನ ಹಸ್ಬೆಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ನನ್ನ ಹಸ್ಬೆಂಡ್ ಹೊರಗಡೆ ಬಂದುಬಿಟ್ಟೇನೋ ನನ್ನ ತಮ್ಮ ಹತ್ರ ಮಾತಾಡ್ತಾ ಇದ್ರು. ಇದು ಈಚೆ ಕಡೆ ಪಿಕ್ಚರ್ ಹಾಕಿದಾರಲ್ಲ ಮೆಟ್ಲ ಹತ್ರ ಹಾಕ್ಬೇಕಾದ್ರೆ, ಅದು ಇವಾಗ ಮಾಡಿಸಿರೋದು, ಮೊದಲು ಪಿಕ್ಚರ್ ಅದು ಇರಲಿಲ್ಲ. ಸೊ ನೋಡ್ಬೋದು, ಇನ್ನು ಪೇಂಟ್ ಕೆಲವೊಂದು ಕೆಲಸಗಳೆಲ್ಲ ಇದೆ. ಸೊ
ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಬರ್ತಾ ಇದ್ವಿ. ನಮ್ಮ ದೊಡ್ಡವನಂತೂ ಅಲ್ಲಿ ನಾಯಿನ ಆಟ ಆಡಿಸ್ತಾ ಇದ್ದಾನೆ, ನಾಯಿಗೆ ಚಿಪ್ಸ್ ಹಾಕೋದಂತೆ ಅದು ಮಾಡೋದಂತೆ ಅಂತ ಅಂದ್ಬಿಟ್ಟು. ಸೊ ಸರಿ ಅಂದ್ಬಿಟ್ಟು ನಮ್ಮ ಮನೆ ಕಡೆ ಹೊರಟ್ವಿ. ನಮ್ಮ ಆಂಟಿಗೆ ಬಾಯ್ ಅಂದ್ಬಿಟ್ಟು ಅಂದರೆ ನಮ್ಮ ಚಿಕ್ಕಮ್ಮಗೆ ಬಾಯ್ ಅಂದ್ಬಿಟ್ಟು ಅವನ್ನ ಅಲ್ಲೇ ಇಟ್ಕೊಂಡ್ರು. ಬರೀ ನನ್ನ ಕಸಿನ್ ಬಂದಲು ಅವನಿಗೆ, ಅವನ್ನ ಅಲ್ಲೇ ಇಟ್ಕೊಂಡು ನಾವು ವಾಪಸ್ ಹುಡ್ಕಡೆ ಹೋದ್ವಿ. ನಾನು ನೆಕ್ಸ್ಟು ಹೋಗ್ತಾ ಹೋಗ್ತಾ ನಾನು ನನ್ನ ಕಸಿನ್ ಏನೇನು ಕಾಮಿಡಿ ಮಾತಾಡ್ಕೊಂಡು ಹೋದ್ವಿ ಅಂತ ಕಾರಲ್ಲಿ ನೋಡಿ ಫ್ರೆಂಡ್ಸ್, ಕಾಮಿಡಿ ಕಾಮಿಡಿಯಾಗಿ ಸುಮ್ಮನೆ ತಮಾಷೆಗೆ ಮಾತಾಡ್ಕೊಂಡು ಹೋದ್ವಿ. ಫ್ರೆಂಡ್ಸ್ ನೋಡ್ತೀರಾ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಬೆಸ್ಟ್ ಅವಳು ಚಿಕ್ಕ ವಯಸ್ಸಲ್ಲಿ ಒಂದ್ ಸ್ವಲ್ಪ ಒಂದೇ ಟೈಮ್ ನಮ್ಮನ್ನ ಡಿಗ್ರೇಟ್ ಮಾಡಿದ್ದಾಳೆ ಅಂದ್ರೂ ಎಕ್ಸೆಪ್ಷನ್. ಇದು ನಮ್ಮ ಚಿನ್ನಿ, ಇವು ನಮ್ಮ ತಕ್ಷಿ, ನಮ್ಮ ತಕ್ಷಿ ತಂಗಿ ಇದ್ದಾರೆ, ನನ್ನ ಹತ್ರ ಮಾತ್ರ ಬೇಸಾಡ್ದೆ ಚಿಪ್ಸ್ ಅನ್ಕೊಡ ಅವಳಿಗೆ ಪಲ್ಲಲಿಗೆ. ಇಲ್ಲ ಅವಳು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್. ಆಕ್ಚುಲಿ ನಾವಿಬ್ರು ಅಣ್ಣ ತಮ್ಮನೆ ಮದ್ವೆ ಆಗೋಣ ಅಂತ ಹೇಳಿದ್ಲು, ಅದು ಆಗ್ಲಿಲ್ಲ. ಅರ್ಕೆಲ್ಲ ಏನು ಆಗಿಲ್ಲ, ಗೋಪಿಯಿಂದ ನನ್ನ ಜನ್ಮ ಅಂತ ಇದ್ರೆ ನೋಡ್ಬೇಕು. ಅದೊಂದು ದೇವಸ್ಥಾನ ಇದೆ ದಶರಥ ಅವ್ರೆ ಮನೆದಿರ್ಗ ಹೋದಾಗ ಅಲ್ಲೇನಂದ್ರೆ ಒಂದು ಬೀಗ ಕಟ್ಟದ್ ನಾವು ಅನ್ಕೊಂಡಿದ್ದೆ ಆಗ್ಲಿ ಅಂತ. ಇಬ್ರು ಅವ್ರೊಂದು ಬೀಗ ತಗೊಂಡು ನಾವಿಬ್ರು ಅಣ್ಣ ತಮ್ಮನೆ ಮದ್ವೆ ಆಗ್ಬೇಕು ಅಂತ ಅರ್ಕೆ. ಹೇಳಿ ನಮ್ಮ ಚಿನ್ನಿ. ಫ್ರೆಂಡ್ಸ್ ಇನ್ನೊಂದೇನು ಅಂದ್ರೆ ನಂಗೆ ತುಂಬಾ ಸಪೋರ್ಟ್ ಮಾಡೋದು ಇವಳೆ, ಅದ್ ಮಾಡು ಇದ್ ಮಾಡು, ನಮ್ಮ ತಂಗಿಗಿಂತ ಜಾಸ್ತಿ ಇವಳು ನನ್ನ ತಂಗಿ. ಅವಳಂತೂ ಸಪೋರ್ಟೇ ಇಲ್ಲ ನಮ್ಮ ಹತ್ರ. ಇವಳು ನಮ್ಮ ತಂಗಿ, ಬಟ್ ಇವಳು ಕಂಟೆಂಟ್ ಅದ್ ಮಾಡು ಇದ್ ಮಾಡು ಅಂತ ಹೇಳ್ತಾನೆ ಇರ್ತಾಳೆ. ಫ್ರೆಂಡ್ಸ್ ನಮ್ಮ ಅಜ್ಜಿನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ವಿ, ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು. ನನ್ನ ಕಸಿನ್ ಅಪ್ಪನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ಲು. ಸೊ ನೋಡ್ಕೊಂಡು ಹೋದ್ಮೇಲೆ ಹಂಗೆ ಕಾಮಿಡಿ ಮಾಡ್ತಾಯಿದ್ಲು. ನಾನು ಅವಳಿದ್ರೆ ಸ್ವಲ್ಪ ಫನ್ ಜಾಸ್ತಿ. ಅದೆಲ್ಲ ಮಾಡಿದ್ಮೇಲೆ ಅವಳು ಹೋಗ್ಬೇಕಿತ್ತು ವಾಪಸ್ಸು. ಸೊ ಅದಕ್ಕೆ ಅವಳು ಬೇಗ ಹೋಗ್ತೀನಿ ಅಂತ ಹೇಳಿದ್ಲು. ಇನ್ನು ತಕ್ಷಕೆಲ್ಲ ಹಾಲು ಕುಡಿಸಿರ್ಲಿಲ್ಲ. ಸೊ ಅದಕ್ಕೆ ನಾನು ಟೂ ವೀಲರಲ್ಲಿ ಬಿಟ್ಬಿಟ್ಟು, ನನ್ನ ಅಕ್ಕನೂ ಆಫೀಸಿಂದ ಅವಾಗ ತಾನೇ ಬಂದಿದ್ಲು. ಸೊ ಟೂ ವೀಲರಲ್ಲಿ ನಾನೇ ಹೋಗಿ ಬಿಟ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು, ದಶರಥ್ ನಾವು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಹಂಗೆ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದರು. ಬಟ್ ಅವಳಿಗೆ ಲೇಟಾಗಿ ಹೋಗಿತ್ತು, ಇನ್ನು ತಕ್ಷಕ ಹಾಲು ಕುಡಿಸಿರ್ಲಿಲ್ಲ. ಸೊ ನನ್ನ ಹಸ್ಬೆಂಡ್ ಹಾಲು ಕುಡಿಸ್ತಾ ಇರ್ತೀನಿ ಅಂತ ಅಂದರು. ಸೊ ಅಷ್ಟರಲ್ಲಿ ನಾನು ಟೂ ವೀಲರಲ್ಲಿ ಬಿಟ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಅವಳನ್ನ ಬಂದುಬಿಟ್ಟು ಬಿಟ್ಬಿಟ್ಟು ವಾಪಸ್ ನಾನು ಮನೆಗೆ ಹೊರಟೆ. ಅದಾದಮೇಲೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಅಂಕಲ್ ಬಂದಿದ್ದರು, ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಪ್ಪ. ಅವರು ಆನ್ ದ ವೇ ಬರ್ತಾ ಅವರು ಕಾಲೇಜ್ ಸ್ಟೂಡೆಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೇನು ಫಂಕ್ಷನ್ಗೆ ಸ್ವೀಟ್ಸ್ ತೊಗೊಬನ್ನಿ ಅಂತ ಅಂದಿದ್ರು. ಬಂದರೆ ನಾನೇ ಹೋಗಿ ತೊಗೊಬರ್ತೀನಿ ಬೇಗ ಬಂದರೆ, ಇಲ್ಲ ಲೇಟ್ ಆಗಂದರೆ ನೀವೇ ಆನ್ ದ ವೇ ಬರ್ತಾ ತೊಗೊಬನ್ನಿ ಅಂತ ಹೇಳಿದರು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ನಾನು ನನ್ನ ಹಸ್ಬೆಂಡ್ ಆನ್ ದ ವೇ ಹೋಗ್ತಾ ನಾವು ಸ್ವಲ್ಪ ಬೇಗನೆ ಬಿಟ್ವಿ, ಅವರು ಮನೇಲಿದ್ದಿದ್ದ ಕಾರಣ. ಸೊ ಹೋಗ್ತಾನೆ ನಾವು ಕಾಜು ಕಟ್ಲಿ ಒಂದು 2 kg ತೊಗೊಂಡ್ವಿ. ಅವರು ಒಂದು 140 pieces ಆಗೋ ಥರ, 140 pieces ಬರೋ ಥರ ತೊಗೊಳ್ಳಿ ಅಂದರು. ಅವರು 1 kg ಆಲ್ಮೋಸ್ಟ್ ಲೈಕ್ 60 pieces ಬರುತ್ತೆ ಅಂದರು. ಒಂದು 2 kg ಚಿಲ್ಲರೆ ಅಂದಂಗೆ ನಾವು ಕಾಜು ಕಟ್ಲಿ ತೊಗೊಂಡ್ವಿ. ತೊಗೊಂಡಾದಮೇಲೆ ನೋಡ್ತಾ ಇರ್ಬೋದು ಕಾಂತಿ ಸ್ವೀಟ್ಸಲ್ಲಿ ಮಾತ್ರ ಬೆಸ್ಟ್ ಸ್ವೀಟ್ ಸಿಗುತ್ತೆ. ನಂಗೆ ಸ್ವೀಟ್ಸ್ಗಳಲ್ಲೆಲ್ಲ ಇಷ್ಟ ಆಗೋದು ಬಂದು ಕಾಂತಿ ಸ್ವೀಟ್ಸು. ಸೊ ಈಗ ಎಲ್ಲರೂ ಆನಂದ್ ಭವನ್ ಏಟು ಮೊದಲೇ ಆನಂದ್ ಭವನ್ ಟ್ರೆಂಡಲ್ಲಿತ್ತು ಸ್ವೀಟ್ಸ್ಗೆ, ಬಟ್ ಇವಾಗ ಸ್ವೀಟ್ಸ್ ಅಂತ ಅಂದರೆ ಎಲ್ಲರೂ ಮೈಂಡಲ್ಲಿ ಫಸ್ಟ್ ಬರೋದು ಬಂದು ಕಾಂತಿ ಸ್ವೀಟ್ಸ್. ಸೊ ನಾನು ನನ್ನ ಹಸ್ಬೆಂಡ್ ತೊಗೋತಾ ಇದ್ದರೆ ನಾನು ಸುಮ್ಮನೆ ಹಂಗೆ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಾಡಿಕೊಂಡೆ. ನನ್ನ ಮಗ ಮನ್ಕೊಂಬಿಟ್ಟಿದ್ದ, ನಾವು ಕಾರಲ್ಲೇ ಮಲಗಿಸ್ಬಿಟ್ಟು ಅಲ್ಲೇ ನೋಡ್ಕೋತಾ ಇದ್ದೆ ನಾನು ಹೋಗಿ ಹೋಗಿ. ನನ್ನ ಆಂಟಿ ಕುಂಕುಮ ಕೊಟ್ಟಿದ್ರು, ನಾನು ಹೂವು ಮುಟ್ಕೊಂಡಿದ್ದೀನಿ ನೋಡ್ಬೋದು. ನನ್ನ ಮಗ ಅಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದ. ಅಜ್ಜಿ ಮನೇಲಿ ಮತ್ತು ಅವ್ರ ಅಣ್ಣನ ಜೊತೆ ಎಲ್ಲ ಚೆನ್ನಾಗಿ ಆಟಾಡಿ ನಾವು ಕಾರ್ ಡೋರ್ ತೆಗೆದ ತಕ್ಷಣ ಎಚ್ಚರಿಕೆ ಆಯಿತು. ಬಟ್ ಅವ್ನು ಮತ್ತೆ ಹಿಂದೆ ಕಡೆ ಪಿಲ್ಲ ಹಾಕ್ಕೊಂಡು ಹಿಂದೆ ಕಡೆ ಸೀಟಲ್ಲಿ ಮನ್ಕೊಂಬಿಟ್ಟಿದ್ದ. ಸೊ ನಾ ಇಲ್ಲಿ ಸ್ವಲ್ಪ ಲೇಟೇ ಮಾಡಿದ್ರು ಕೊಡೋದು, ಒಂದು 3-4 minutes ಒಂದ್ಸತಿ ಹೋಗಿ ಹೋಗಿ ನೋಡ್ಕೊತಾನೆ ಇದ್ದೆ, ಯಾಕಂದರೆ ಅವನು ಎಚ್ಚರಿಕೆ ಆಗ್ಬಿಟ್ರೆ ಅಂತ. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಅಮ್ಮ ಅಲ್ಲ ಸಾರಿ ಕಾಂತಿ ಸ್ವೀಟ್ಸಲ್ಲಿ ಕೇಕು ಸಿಗುತ್ತೆ, ಪೇಸ್ಟ್ರೀಸ್ ಎಲ್ಲ ಥರ ಕೇಕ್, ಪೇಸ್ಟ್ರೀಸ್, ರೆಡ್ ವೆಲ್ವೆಟ್, ಬ್ಲ್ಯಾಕ್ ಫಾರೆಸ್ಟ್ ಎಲ್ಲ ಥರನೂ ಸಿಗುತ್ತೆ. ಮೊದಲು ಕೇಕ್ ಸಿಗ್ತಾ ಇರಲಿಲ್ಲ. ಸೊ ಬರ್ಡೇ ಏನೋ ಫಂಕ್ಷನ್ ಇದ್ದರೆ ಕಾಂತಿ ಸ್ವೀಟ್ಸಲ್ಲಿ ತೊಗೋಬೋದು. ಅದಾದಮೇಲೆ ಅವರ ಸ್ವೀಟ್ಸ್ ಕೊಟ್ಟರು, ತೊಗೊಂಡು ನಾವು ವಾಪಸ್ ಮನೆ ಕಡೆ ಹೊರಟ್ವಿ, ಯಾಕಂದರೆ ಅಂಕಲ್ ಇದ್ದಿದ್ದ ಕಾರಣ. ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್, ನನ್ನ ವೀಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಾನು ಮಾಡ್ತಾ ಇರೋ ವೀಡಿಯೋಸ್ ಇಷ್ಟಾದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿ, ಸೊ ದಟ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮ್ಮ ನೋಟಿಫಿಕೇಶನ್ ಸಿಗುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು, ಬಿಂದು ದಶರಥ್ ಕೂಡ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಬಾಯ್, ಥ್ಯಾಂಕ್ ಯು.